ನಮಸ್ಕಾರ ಇವತ್ತು ಬೆಲ್ಜಿಯನ್ ಫ್ಲವರ್ ಅರೇಂಜ್ಮೆಂಟ್ ತಿಳಿಸ್ಕೊಡ್ತಾ ಇದ್ದೀನಿ ಬೆಲ್ಜಿಯಂ ಫ್ಲವರ್ ಅರೇಂಜ್ಮೆಂಟ್ ಯಾಕೆ ಬೆಲ್ಜಿಯಂ ಫ್ಲವರ್ ಅರೇಂಜ್ಮೆಂಟ್ ಅಂತೀವಿ ಅಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಫ್ಲವರ್ ಅರೇಂಜ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಯಾಕೆ ವಿಭಿನ್ನವಾದ ಫ್ಲವರ್ ಅರೇಂಜ್ಮೆಂಟ್ ಇದೆ ಅಂತಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಫ್ಲವರ್ಸ್ ಸಿಗುತ್ತೆ ಅಲ್ಲಿಗೆ ಸಿಗೋ ಫ್ಲವರ್ಸ್ ತಿಳ್ಕೊಂಡು ಅವರು ಓನ್ ಕ್ರಿಯೇಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಇಕೆಬಾನ ಮಾಡಿದ್ದಾರೆ ಇಕೆಬಾನ ಒಂದು ಲೈನ್ಸ್ ಎಲ್ಲ ಪ್ರಾಮಿನೆನ್ಸ್ ಕೊಡ್ತೀವಿ ಆ್ಯಂಗಲ್ಸ್ ಪ್ರಾಮಿನೆನ್ಸ್ ಕೊಡ್ತೀವಿ ಅದೇ ಥರ ಬೆಲ್ಜಿಯಂ ಫ್ಲವರ್ ಅರೇಂಜ್ಮೆಂಟ್ ಬೆಲ್ಜಿಯಮಿಂದ ಬಂದಿದೆ ಬೆಲ್ಜಿಯಂ ಫ್ಲವರ್ ಅರೇಂಜ್ಮೆಂಟ್ ಅಂತಂದರೆ ಅವರು ಮೋಸ್ಟ್ ಪ್ರಾಮಿನೆನ್ಸ್ ಕೊಡೋದು ಸಿಂಗಲ್ ಕಲರ್ ಫ್ಲವರ್ಸ್ಗೆ ಆಮೇಲೆ ಕಲರ್ ಸೇಮ್ ಆದ್ರೂ ಬೇರೆ ಫ್ಲವರ್ಸು ಹಾಕ್ಬೋದು ಬಟ್ ಅದೇ ಕಲರ್ ಫ್ಲವರ್ಸ್ ಇರಬೇಕು ಈಗ ಬೆಲ್ಜಿಯಂ ಫ್ಲವರ್ ಅರೇಂಜ್ಮೆಂಟ್ಗೆ ಬೇಕಾಗಿರೋದು ನಮಗೆ ಅಂಬ್ರೆಲಾ ಪಾಮ್ಸ್ ಬೇಕು ಲಿಲಿಯಮ್ಸು ಆಮೇಲೆ ಜರ್ಬರಾಸ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಫಾಲಿಯೇಜ್ಗೂ ನಾನು ಇದು ಅಂಬ್ರೆಲಾ ಪಾಮ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಮಾಡೋದು ತೋರಿಸ್ಕೊಡ್ತೀನಿ ಈಗ ಅಂಬ್ರೆಲಾ ಪಾಮ್ಸ್ದು ಈ ಥರ ಸ್ಟಿಕ್ಸ್ ಬರುತ್ತೆ ಈಗ ಡಿಫ್ರೆಂಟ್ ಹೈಟ್ ಇರೋ ಥರ ಕಟ್ಟಿಗಳನ್ನ ಕಟ್ ಮಾಡ್ಕೋಬೇಕು ಈಗ ಫ್ಲೋರಲ್ ಫೋಮ್ ಹಿಂಭಾಗದಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಇನ್ಸರ್ಟ್ ಡಿಫ್ರೆಂಟ್ ಹೈಟ್ಸ್ನ ಡಿಫ್ರೆಂಟ್ ಹೈಟ್ ಇಟ್ಕೊಂಡು ಇನ್ಸರ್ಟ್ ಮಾಡ್ಕೊಂಡು ಹೋಗಬೇಕು ಇನ್ಸರ್ಟ್ ಮಾಡ್ತಾ ಇದ್ದಂಗೆ ಕ್ಲೋಸಾಗಿ ಇನ್ಸರ್ಟ್ ಮಾಡಬೇಕು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು ನಂಬರ್ಸ್ ಇಲ್ಲ ಬಟ್ ಆದರೆ ನಾವು ಈಗ ಫ್ಲವರ್ ಅರೇಂಜ್ಮೆಂಟ್ನಲ್ಲಿ ನಾವು ಆಡ್ ನಂಬರ್ಸ್ ಫಾಲೋ ಮಾಡ್ತೀವಿ ಆಡ್ ನಂಬರ್ಸ್ ಅಂದರೆ 1, 3, 5, 7 ಆ ಥರ ಯೂಸ್ ಮಾಡ್ತೀವಿ ಈ ಥರ ಡಿಫ್ರೆಂಟ್ ಹೈಟು ನಾವು ಇನ್ಸರ್ಟ್ ಮಾಡ್ಕೊಂಡು ಹೋಗಬೇಕು ಸೊ ಗ್ಯಾಪ್ಸ್ ಆದಷ್ಟು ಗ್ಯಾಪ್ಸು ಫಿಲ್ ಮಾಡ್ಕೊಳ್ಳಿ ಕ್ಲೋಸ್ ಆಗಿದ್ದರೆ ಆದಷ್ಟು ಗ್ಯಾಪ್ಸ್ ಫಿಲ್ ಮಾಡ್ಕೊಳ್ಳಿ ಕ್ಲೋಸ್ ಆಗಿದ್ದಷ್ಟು ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಬರೀ ಕಡ್ಡಿಗಳಿಂದ ಬ್ಯೂಟಿ ಸಿಗುತ್ತೆ ಅಂತ ಅಂತೀವಲ್ವಾ ಬಟ್ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಲುಕ್ ಬರುತ್ತೆ ಈ ಅರೇಂಜ್ಮೆಂಟ್ಗೆ ಈಗ ಕಡ್ಡಿಗಳು ಜೋಡಿಸ್ಕೊಂಡಿದ್ದೀನಿ ಕಡ್ಡಿಗಳು ಜೋಡಿಸ್ಕೊಂಡು ಜರ್ಬರಾಸ್ ಯೂಸ್ ಮಾಡ್ಬೋದು ಈಗ ಫ್ಲವರ್ಸ್ನ ಜರ್ಬರಾಸ್ ಬದಲು ಬೇರೆ ಯಾವ ಫ್ಲವರ್ಸ್ ಯೂಸ್ ಮಾಡ್ಬೋದು ಅಂದರೆ ಕ್ರೈಸಾಂಥಮಮ್ ಯೂಸ್ ಮಾಡ್ಬೋದು ಸನ್ಫ್ಲವರ್ ಯೂಸ್ ಮಾಡ್ಬೋದು ಸನ್ಫ್ಲವರ್ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಸನ್ಫ್ಲವರ್ ನಮಗೆ ಸಿಗೋದು ತುಂಬ ಕಷ್ಟ ಸೊ ಜರ್ಬರಾಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಥರ ಅಗ್ಲ ಇರೋ ಫ್ಲವರ್ಸ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಇದು ಅಷ್ಟೇ ಒಂದೇ ಲೈನಾಗಿ ಇಡೋ ಬೇಕಾಗಿಲ್ಲ ಒಂದು ಹೈಟ್ ಕಮ್ಮಿ ಹೈಟ್ ಜಾಸ್ತಿ ಆ ಥರ ಅರೇಂಜ್ ಮಾಡಿ ಡಿಫ್ರೆಂಟ್ ಹೈಟ್ಸ್ನಲ್ಲಿ ಅರೇಂಜ್ ಮಾಡ್ಕೋಬೇಕು ಈ ಥರ ಜರ್ಬರಾಸ್ ಎಲ್ಲ ಯೂಸ್ ಮಾಡ್ಕೋಬೋದು ಜರ್ಬರಾಸ್ ಬದಲು ಆಲ್ಟರ್ನೇಟಿವ್ ನಮಗೆ ಸನ್ಫ್ಲವರ್ ಯೂಸ್ ಮಾಡ್ಬೋದು ಸನ್ಫ್ಲವರ್ ನಮಗೆ ಈಸಿಯಾಗಿ ಸಿಕ್ಕಲ್ಲ ಅದರಿಂದ ಜರ್ಬರಾಸ್ ಯೂಸ್ ಮಾಡ್ತಾ ಇದ್ದೀನಿ ಜರ್ಬರಾಸ್ ಯೂಸ್ ಮಾಡುವಾಗ ಒಂದೇ ಕಲರ್ ತಗೋತೀವಿ ನಾವು ದಟ್ ಈಸ್ ದ ಮೇನ್ ಥೀಮ್ ಇನ್ ದಿಸ್ ಬೆಲ್ಜಿಯನ್ ಫ್ಲವರ್ ಅರೇಂಜ್ಮೆಂಟ್ ಇದೇ ಮೇನ್ ಸಿಂಗಲ್ ಕಲರ್ ಯೂಸ್ ಮಾಡ್ತೀವಿ ಫ್ಲವರ್ಸ್ ಯಾವುದಾದ್ರೂ ಆಗ್ಬೋದು ಬಟ್ ಕಲರ್ ಮಾತ್ರ ಸೇಮ್ ಇರಬೇಕು ಸೊ ಈ ಥರ ಡಿಫ್ರೆಂಟ್ ಹೈಟ್ಸ್ ನಾವು ಕಡ್ಡಿಗಳು ಹೇಗೆ ಜೋಡಿಸ್ಕೊಂಡ್ವು ಅದೇ ಥರ ಇದನ್ನು ಜೋಡಿಸ್ಕೊಂಡು ಬರಬೇಕು ಈ ಥರ ಲಾಸ್ಟ್ವರೆಗೂ ಫ್ಲವರ್ಸು ಜೋಡಿಸ್ಕೊಳ್ಬೇಕು ಕೊನೆ ಹೈಟ್ವರೆಗೂ ಜೋಡಿಸ್ಕೊಳ್ಬೇಕು ನಾವು ಆಡ್ ನಂಬರ್ಸೇ ಯೂಸ್ ಮಾಡೋದು ಆಡ್ ನಂಬರ್ಸು ಈಗ ವಾಸ್ತು ಅಂತ ಹೇಳ್ತೀವಲ್ಲ ಅದೇ ಥರ ನಮ್ಮ ಫ್ಲವರ್ ಅರೇಂಜ್ಮೆಂಟಲ್ಲಿ ವಾಸ್ತು ಇದು ಆಡ್ ನಂಬರ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಈ ಥರ ಗ್ಯಾಪ್ಸ್ ಎಲ್ಲ ಉದ್ದ ಫ್ಲವರ್ ಬೇಕಂದರೆ ಮತ್ತೆ ಅಟ್ಯಾಚ್ ಮಾಡ್ಕೋಬೋದು ಸೊ ಈ ಥರ ಹಾಕ್ಕೊಂಡು
ಈಗ ಈ ಥರ ಫ್ಲವರ್ಸ್ ಸಿಕ್ಕಿಸ್ಕೋಬೇಕು. ಸಿಕ್ಕಿಸಾದ್ಮೇಲೆ ಈಗ ಲಿಲಿಯಮ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಲಿಲಿಯಮ್ಸು, ಬಡ್ಸು, ಆಮೇಲೆ ಬ್ಲೂಮ್ ಫ್ಲವರ್ಸು ಎರಡೂ ಯೂಸ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಸೇಮ್ ಕಲರ್ ಇರಬೇಕಷ್ಟೇ, ಯಾವುದಾದ್ರೂ ಫ್ಲವರ್ ಯೂಸ್ ಮಾಡ್ಬೋದು. ಈ ಥರ ಫ್ಲವರ್ಸು ಫಿಲ್ ಮಾಡ್ಕೊಂಡು ಬರ್ಬೋದು. ಫ್ಲೋರಲ್ ಫೋಮ್ ನಮಗೆ ಮೇನ್ ಇಂಟೆನ್ಷನ್, ಈಗ ಕೆಳಗೆ ಫ್ಲೋರಲ್ ಫೋಮ್ ಕಾಣಿಸ್ಬಾರ್ದು, ಆ ಥರ ಅರೇಂಜ್ ಮಾಡ್ಕೋ. ಈ ಥರ ಫ್ಲೋರಲ್ ಫೋಮ್ ಕವರ್ ಮಾಡೋದಕ್ಕೆ ಈ ಥರ ಈ ಫ್ಲವರ್ಸನ್ನು ಫಿಲ್ ಮಾಡ್ಕೊಳ್ಳಿ. ಮಾಡಾದಮೇಲೆ ನಿಮಗೆ ಎಕ್ಸ್ಟ್ರಾ ಗ್ರೀನರಿ ಬೇಕಂದರೆ ಅಂಬ್ರೆಲಾ ಪಾಮ್ಸ್ದು ಲೀಫ್ ಇರುತ್ತೆ, ನಾನು ಇದು ಫುಲ್ ಟೆಂಡರ್ ಲೀಫ್ ಯೂಸ್ ಮಾಡಿದ್ದೀನಿ. ಅದನ್ನು ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಇದು ಲೀಫ್ ಇದ್ದಾಗ ಅದು ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಅದು ಕಟ್ ಮಾಡಿಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಅದು ಜರ್ಬರಸ್ ಥರನೇ ಕಾಣಿಸುತ್ತೆ. ಅದನ್ನು ಗ್ರೀನರಿಗಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಮೇಲೆ ಜರ್ಬರಾ ಸ್ಟಿಕ್ಸ್ ಯೂಸ್, ಅಂಬ್ರೆಲಾ ಪಾಮ್ ಸ್ಟಿಕ್ಸ್ ಯೂಸ್ ಮಾಡಿದ್ದೀವಿ, ಈಗ ಅಂಬ್ರೆಲಾ ಪಾಮ್ ಲೀಫ್ ಯೂಸ್ ಮಾಡ್ತೀವಿ. ಸೊ ಈ ಥರ ಫ್ಲವರ್ಸ್ ಎಲ್ಲ ಸಿಕ್ಕಿಸ್ಕೊಂಡು ಆಮೇಲೆ ಅಂಬ್ರೆಲಾ ಪಾಮ್ಸ್ ಎಲ್ಲ ಈ ಥರ ಕಟ್ ಮಾಡಿಕೊಂಡು ಗ್ಯಾಪ್ಸ್ ಎಲ್ಲೆಲ್ಲಿದ್ರೆ ನೋಡಿಕೊಂಡು ಫಿಲ್ ಮಾಡಿ. ಇದಕ್ಕೆ ಇಷ್ಟೇ ಹಾಕಬೇಕಂತ ಇಲ್ಲ, ಅಫ್ಕೋರ್ಸ್ ಆಡ್ ನಂಬರ್ಸ್ ಮಾತ್ರ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಈ ಥರ ಗ್ಯಾಪ್ಸ್ ಎಲ್ಲ ಫಿಲ್ ಮಾಡ್ಕೋಬೇಕು ಫಾಲಿಯೇಜ್ನಲ್ಲಿ, ಆಮೇಲೆ ಫ್ಲವರ್ಸ್ನಲ್ಲಿ ನೋಡಿಕೊಂಡು ಎಲ್ಲ ಫಿಲ್ ಮಾಡ್ಕೋಬೇಕು. ಆಮೇಲೆ ರೀಚೆಕ್ ಮಾಡ್ಕೋಬೇಕು ಎಲ್ಲನೂ, ಸರಿಯಾಗಿದೆಯಾ ಇಲ್ವಾ ಅಂತ ರೀಚೆಕ್ ಮಾಡ್ಕೊಳ್ಳಿ. ರೀಚೆಕ್ ಮಾಡಿಕೊಂಡು ಸರಿ ಇದೆಯಾ ಅಂತ ನೋಡ್ಕೋಬೇಕು. ಈಗ ಬೆಲ್ಜಿಯಂ ಫ್ಲವರ್ ಡೆಕೋರೇಷನ್ ರೆಡಿ ಆಯಿತು. ಈ ಥರ ಫ್ಲವರ್ ಅರೇಂಜ್ಮೆಂಟು ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಬರ್ಡೇ ಪಾರ್ಟೀಸ್ಗೆ, ಆಮೇಲೆ ಗೃಹಪ್ರವೇಶಕ್ಕೆ, ಆಮೇಲೆ ಮದುವೆ ಸಮಾರಂಭಗಳಿಗೆ ಎಲ್ಲ ಯೂಸ್ ಮಾಡ್ಕೋಬೋದು. ಗೃಹಪ್ರವೇಶಕ್ಕೆ ಅಲ್ಲಲ್ಲಿ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಬೆಲ್ಜಿಯಂ ಫ್ಲವರ್ ಅರೇಂಜ್ಮೆಂಟ್ ನಾನೀಗ ಸಿಂಗಲ್ ಕಲರ್ ಯೂಸ್ ಮಾಡಿದ್ದೀನಿ, ಬಟ್ ಮೋಸ್ಟ್ಲಿ ಅವರು ಸಿಂಗಲ್ ಕಲರ್ ಯೂಸ್ ಮಾಡ್ತಾರೆ, ಬಟ್ ಅಕೇಶ್ನಲ್ಲಿ ಎರಡು ಕಲರ್ ಯೂಸ್ ಮಾಡ್ಬೋದು. ಈ ಥರ ಡೆಕೋರೇಷನ್ನು ನಾವೇ ಮಾಡಿಕೊಂಡ್ರೆ ನಮಗೂ ಖುಷಿಯಾಗುತ್ತೆ, ಮನೇನೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.